ಶಾಪ ನಿಮ್ಗೆ ಯಾವತ್ತೂ ಬಿಡಲ್ಲ ಸ್ನೇಹಿತರೆ. ಇದನ್ನೆಲ್ಲ ಮುಗಿಸಿ ಹಿಂದೂ ಮುಸ್ಲಿಮ್ಸ್ ಅಂತ ಯಾವುದೇ ರೀತಿಯ ಭೇದ ಭಾವ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಮ್ಗೇನಿದೆ, ನಮ್ ಕನ್ನಡ ಬೆಳೆಸ್ಬೇಕು, ನಾವು ಬೆಳಿಬೇಕು, ಇದನ್ನ ನೀವು ಬೆಳೆಸ್ಕೊಂತಾ ಹೋಗಿ ಅಂತ ಈ ವೇದಿಕೆ ಮೂಲಕ ಕೇಳ್ಕೊಂತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದೇನಂತ ಹೇಳಿದ್ರೆ, ನಮ್ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದಕ್ಕೆ ನೀವು ಭಾಗವಹಿಸಿ. ನಮ್ ಫಂಡಮೆಂಟಲ್ ರೈಟ್ಸ್ಗೋಸ್ಕರ ಇತಿಹಾಸದಲ್ಲೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ದಲ್ಲೇ ಅದರಲ್ಲಿ ಯಾವುದೇ ಭೇದ ಭಾವ ಇಲ್ದಂಗೆ 3 ವರ್ಷ ಕಷ್ಟಪಟ್ಟು ಅಂಬೇಡ್ಕರ್ ಅವರು ಬರೆದ್ರು. ನೀವು ಮುಸ್ಲಿಮ್ಸ, ನೀವು ಹಿಂದೂನ ಅಂತ ಕೇಳಿದ್ರು, ಒಬ್ಬ ಮಹಿಳೆ ಬೇಗಂ ಮೇಜಾಜ್ ರಸೂಲ್ ಅವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ದಾಗ ಒಬ್ಬ ಮುಸ್ಲಿಮ್ಸ್ ಇದ್ರು. ಇವತ್ತು ನಾವು ಮುಸ್ಲಿಮ್ಸ್ ಇದ್ದೀವಿ, ನಾವು ತಿಂತಾ ಇರೋದು ಇಲ್ಲಿಂದ ಅನ್ನ, ನಾವು ಬಿದ್ದಿರೋ ನಾವು ಕರ್ನಾಟಕದ ಋಣ ಇದೆ ನಮ್ದು, ಅದನ್ನ ತೀರಿಸಕ್ಕೋಸ್ಕರ ನಮ್ಗೆ ಅವಕಾಶ ಮಾಡ್ಕೊಡಿ. ನಮ್ಗೆ ಯಾವ್ದ್ರಲ್ಲೂ ಹಿಂದೆ ತಳ್ಬೇಡಿ ಸ್ನೇಹಿತರೆ. ನಾವು ಕನ್ನಡಿಗರೇ, ನಾವು ಕನ್ನಡಿಗರೇ. ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಡೋದು, ನಿಮ್ಗೆ ಧೈರ್ಯ ಇದೆಯಾ, ನಿಮ್ಗೆ ತಾಕತ್ ಇದೆಯಾ, ಅವ್ನ ಮನೆ ಮುಂದೆ ಕರ್ಕೊಂಡು ನನ್ಗೆ ಹೋಗಿ ನಾನು ಅವನಿಗೆ ಕಲ್ಲು ಗೊಲ್ಪಟ್ಟಿ ಹಿಡ್ಕೊಂಡು ಕೇಳ್ತೀನಿ. ಅವ್ರು ಒಪ್ಪ ಕೊಡೋ ಸ್ಟೇಟ್ಮೆಂಟ್ ಇಂದ ನಮ್ಮ ಇಡೀ ಮುಸ್ಲಿಂಗೆ ನೀವು ಇದ್ ಮಾಡ್ಬೇಡಿ. ಒಪ್ಪ ಕೊಡೋ ಹಿಂದೂ ಸ್ಟೇಟ್ಮೆಂಟ್ ಇಂದ ನಮ್ಮ ಎಡ ಹಿಂದೂಗಳಿಗೆ ನೀವು ಇದ್ ಮಾಡ್ಬೇಡಿ. ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ, ಯಾವತ್ತೂ ನಾವು ಒಂದೇ. ನಾವು ಕನ್ನಡಿಗರು ಯಾವತ್ತೂ ಅಷ್ಟೇ. ಇಲ್ಲಿವರೆಗೂ ನಮ್ಗೆ ಆವಾಗಿತ್ತು ಈ ಬ್ರಿಟಿಷ್ನವರು ಡಿವೈಡ್ ಅಂಡ್ ರೂಲ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ಮುಗಿಸಿದ್ದೆ ನಾವು ಕನ್ನಡಿಗರು. ಇವತ್ತು ಡಿವೈಡ್ ಅಂಡ್ ರೂಲ್ ನಾವು ಮುಗಿಸಿದ್ದೆ ನಾವು ಕನ್ನಡಿಗರು. ನಮ್ಗದ್ ಬೇಕಾಗಿಲ್ಲ, ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬಾಳನ್ನ. ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ನನ್ನಲ್ಲಿ ಇರಲಿ ಅಂತ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.